Oh mein Gott. Und ich zog Gott über. ಹಲೋ ಹೇಳಿ ಚಿಕ್ಕಪ್ಪ. ಹಾಂ, ಎಲ್ಲಿದೆಯಾ ಬಾಬು? ನಾನು ಹಾಸ್ಪಿಟಲ್ ಹೋಗೋದಕ್ಕೆ ಆಂಬ್ಯುಲೆನ್ಸ್ ಕಾಯ್ತಾ ಇದ್ದೀನಿ. ಒಳ್ಳೆ ಕತೆ ಆಯ್ತಲ್ಲ, ನೀನು ಯಾಕೋ ಇಷ್ಟೊಂದು ಗಾಬರಿ ಆಗಿದೆಯಾ? ಓಹೋ, ಪಕ್ಕದಲ್ಲಿ ಮಾಮಿದಾರಲ್ಲ, ಅದಕ್ಕೆ ಗಾಬರಿ ಥರ ಮಾತಾಡ್ತಾ ಇದೆಯಾ? ಇಲ್ಲ ಚಿಕ್ಕಪ್ಪ, ಅದು ಮಾಮ್. ಅಮ್ಮನ ಎದುರುಗಡೆನೆ ಮಾತಾಡ್ಕೊಂಡಿದ್ಯಾ? ಈಗ ಆ್ಯಕ್ಟ್ ಮಾಡದೇ ಇದ್ರೆ ಹೇಗೆ? ಗುಡ್ ಗುಡ್, ಕಂಟಿನ್ಯೂ ಮಾಡು, ತುಂಬ ಚೆನ್ನಾಗಿದೆ ನಿನ್ನ ಆ್ಯಕ್ಟಿಂಗು. ಓಕೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಬಾಬು. ಹೇಳಿ ಏನು ಚಿಕ್ಕಪ್ಪ? ನಾನು ಗಾಬರಿ ಆಗಿರೋದು ನನ್ನ ವಿಷಯಕ್ಕಲ್ಲ, ಮಾಮ್ ವಿಷಯಕ್ಕೆ. ಮಾಮ್ ವಿಷಯಕ್ಕ ಏನಾಯ್ತು ಮಾಮ್ಗೆ? ನನ್ನ ನಿದ್ರೆ ಮಾತ್ರ ತಗೊಂಡಿದ್ದೀನಿ ನೋಡಿ, ಮಾಮ್ ಶಾಕಲ್ಲಿ ಅನ್ಕಾನ್ಷಿಯಸ್ ಆಗಿಬಿಟ್ರು ಚಿಕ್ಕಪ್ಪ. ತುಂಬ ಭಯ ಆಗ್ತಿದೆ ಚಿಕ್ಕಪ್ಪ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಓಕೆ ಓಕೆ ಓಕೆ, ನೀನು ಏನು ವರಿ ಮಾಡ್ಕೊಬೇಡ. ಎಲ್ಲಿದೆಯಾ ನೀನೀಗ? ಆಂಬ್ಯುಲೆನ್ಸ್ ವೇಟ್ ಮಾಡ್ತಾಯಿದ್ದೀನಿ ಚಿಕ್ಕಪ್ಪ, ಮಾಮ್ ನಾವು ಫೋರ್ಟಿಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸರಿ ಸರಿ, ನೀನು ನರ್ಸಿಂಗ್ ಹೋಮ್ ಕರ್ಕೊಂಡೋಗು, ನಾನು ಅಲ್ಲಿಗೆ ಬರ್ತೇನೆ. ಅಲ್ಲಿ ಡಾಕ್ಟರ್ ವಿಶ್ವನಾಥ್ ಅಂತ ಇದ್ದಾರೆ, ಅವ್ರ ಕ್ಲೋಸ್ ಫ್ರೆಂಡ್, ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗಲೇ. ಓಕೆ ಸರಿ ಚಿಕ್ಕಪ್ಪ, ಆದಷ್ಟು ಬೇಗ ಬನ್ನಿ. ನಾನು ಈಗಲೇ ಹೊರಟು ಬರ್ತೇನೆ, ತೊಗೊಂಡು ಬನ್ನಿ. ನೀನು ಕೂಲಾಗಿದೆ. ಓಕೆ, ಡಾಕ್ಟರ್ ನೋಡ್ಕೊಳ್ತಾರೆ ಎಲ್ಲ. ನನಗೆ ಇದೇ ಭಯ ಆಯಿತು. ಅಮ್ಮ ಫೋನ್ ಮಾಡಿದ್ಲು, ಅಕ್ಕ ಇಲ್ಲಿ ವಾರ್ಡ್ನಲ್ಲಿದ್ದಾರೆ, ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಹುಷಾರು ಹುಷಾರು ಅಂತ. ಅಲ್ಲ ಬಾಬು, ನೀನು ಪಿಲ್ ತಗೊಂಡೆ ಅಂತ. ಚಿಕ್ಕಪ್ಪ, ಡಾಕ್ಟರ್ ಬಂದರು. ಹಲೋ ಡಾಕ್ಟರ್. ಹಲೋ ಸರ್. ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಶಾಪ್ಗೆ ಮೈಂಡು ಬ್ಲ್ಯಾಂಕ್ ಆಗಿತ್ತು, ಇಂಜೆಕ್ಷನ್ ಕೊಟ್ಟಿದ್ದೀನಿ. ಶೀ ಇಸ್ ಬೆಟರ್ ನೌ, ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು. ಹೋಗಿ ನೋಡ್ಬೋದಂತೆ, ಬನ್ನಿ ಹೋಗಿ. ಹೀಗೆ ಆಗಿದ್ದೆ ನೋಡಮ್ಮ, ಹೀಗಿದ್ದೀನಿ. ಅಲ್ಲ ಏನಿದು, ನನ್ನ ವಿಷಯ ಬಿಡು, ಬೊಗ್ಸೆಗಟ್ಟಲೆ ಮಾತ್ರೆ ನುಂಗಿರೋದು ಬಾಬು. ಡಾಕ್ಟರ್ ತೋರಿಸಿದ್ರ ಏನಂದ್ರೆ ಅವರು? ನೀವೇನು ಗಾಬರಿ ಆಗ್ಬಿಡಿ, ಅವನಿಗೇನು ಆಗಿಲ್ಲ, ಹುಷಾರಾಗಿಲ್ಲ. ಎಂಥ ಕೆಲಸ ಮಾಡಿಬಿಟ್ಟಿಲ್ವೋ ಬಾಬು, ಒಂದು ಹುಡುಗಿಗೋಸ್ಕರ ನೀ ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಮತ್ತಿನ್ನೇನು ಮಾಡಲಿ, ನೀವುಗಳೇ ನನ್ನ ಮದುವೆಗೆ ವಿರೋಧ ಮಾಡಿದ್ದು. ಅಲ್ಲ, ಮದುವೆನೇ ಆಗಲ್ಲ ಅಂತಿದ್ದೆ ನಾನು. ಆ ಹುಡುಗಿನ ನೋಡಿದ್ಮೇಲೆ ಮದುವೆ ಆಗಬೇಕು ಅಂತ ಮನಸ್ಸು ಮಾಡಿದ್ದು. ಆ ಹುಡುಗಿನ ಮದುವೆ ಆಗಬೇಡ ಅಂದ್ರೆ? ಹೋಗಲಿ ಬಿಡು, ಈಗ ತರ್ಕ ಬೇಡ. ನಂದೇನು ಅಭ್ಯಂತರ ಇಲ್ಲ ಕಣೋ, ನೀನು ಕಾಂತಿನೇ ಮದುವೆ ಆಗು. ಇನ್ನೇನಪ್ಪ ಮದುವೆಗೆ ಒಪ್ಕೊಂಡ್ರಲ್ಲ, ನೀಯಾಗ ತಲೆ ಕೆಡಿಸ್ಕೊಳ್ತೀಯ? ಹೋಗಿ ರೆಸ್ಟ್ ತಗೋ. ನೋಡು, ನೀನು ಮಾಡಿದ ಕೆಲಸ ಯಾವ ಸ್ಥಿತಿಗೆ ಬಂತು? ನೀವು ಅವನ್ನ ಕರ್ಕೊಂಡು ಹೋಗಿ ಅವ್ನ ರೆಸ್ಟ್ ತಗೊಳ್ಳಿ, ಬೇಕಾದ್ರೆ ಅವನ್ನ ಡಾಕ್ಟರ್ಗೆ ತೋರಿಸಿ, ನಾನು ಅಕ್ಕ ನೋಡ್ಕೋತೀನಿ. ಆಯ್ತು, ನೀನು ನೋಡ್ಕೊ. ಸರಿಯಪ್ಪ. ಬಾಬು, ಮಾಮ್ ಅಂತಿದ್ರೆ ಮದುವೆ ಮಾಡ್ಕೊಂಡು ಒಪ್ಪಿಕೊಂಡ್ರು. ಬಾಬು ಕೂಲ್ ಡೌನ್, ಇದು ಹಾಸ್ಪಿಟ್ಲ್, ನೀನೇನೋ ಡೂಪ್ಲಿಕೇಟ್ ಪೇಷಂಟ್, ಬಿಕಾಸ್ ಪೇಷಂಟ್ಸ್ಗಳಿದ್ದ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ವಾಟ್ ಆರ್ ಯು ಅಂಡರ್ಸ್ಟ್ಯಾಂಡ್? ಬಾ ಕೂತ್ಕೊಂಡು ಮಾತಾಡು.
ನಾನಂತೂ ಹ್ಯಾಪಿ ಚಿಕ್ಕಪ್ಪ. ಹೇಗೋ ಮಾಮ್ ಕಾಂತಿ ಜೊತೆ ಮದುವೆ ಮಾಡಿಸೋಕೆ ಒಪ್ಕೊಂಡ್ರು. ಹಾಂ, ಆದರೆ ಚಿಕ್ಕಪ್ಪ ನಾನು ತೊಗೊಂಡಿದ್ದು ಡೂಪ್ಲಿಕೇಟ್ ಮಾತ್ರೆ ಅಂತ ಗೊತ್ತಾದರೆ ಪ್ಲ್ಯಾನ್ ಎಲ್ಲ ಉಲ್ಟಾ ಉಳಿಯುತ್ತೆ. ಅದಕ್ಕೆ ನಾನು ಈ ಡ್ರಾಮಾನ ಕಂಟಿನ್ಯೂ ಮಾಡ್ತೀನಿ. ಹಾಂ, ಆದರೂ ಚಿಕ್ಕಪ್ಪ ನನ್ನ ಆ್ಯಕ್ಟಿಂಗ್ ಹೇಗಿತ್ತು? ಯಾವತ್ತಿದ್ರೂ ಒರಿಜಿನಲ್ ಒರಿಜಿನಲ್ಲ. ಬಾಬು ನೋಡು, ಇದೇ ನನ್ನ ಸರಿಯಾದ ಹಿರಿಯರ ಹತ್ರ ಯಾವಾಗಲೂ ಅಷ್ಟೇ ನಾಟಕ ಮಾಡೋದು ತಮಾಷೆ ಮಾಡೋದು ಒಳ್ಳೆ ಕೆಲಸ. ಸದಾ ಕಾಲ ದಟ್ಸ್ ನಾಟ್ ಗುಡ್. ರೆಸ್ತಗೋ ಬನ್ನಿ ಇಲ್ಲಿ. ಇಷ್ಟು ಓವರ್ ಆಗಿ ಮಾಡಬೇಡ ಅಂತ ಈಗ ತಾನೇ ಹೇಳ್ಕೊಂಡಿದ್ದೆ. ಮತ್ತದೇ ಕತೆ, ಏನು ಮಾಡೋದು? ಅಕ್ಕ, ಕಾಂತಿ ಅಕ್ಕ. ಕಾಂತಿ ಅಕ್ಕ. ಯಾಕೆ ಐಶ್ವರ್ಯ, ಏನಾಯ್ತು? ಬೇಗ ಹೊರಡು, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆಸ್ಪತ್ರೆಗೆ ಯಾಕೆ? ಬಾಬು ಅವರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದಾರಂತೆ. ಗಾಯತ್ರಿ ಆಂಟಿನ ಪ್ರೆಗ್ನೆಂಟ್ ಅಪ್ಪ ಹೋಗಿದಾರಂತೆ. ಇಬ್ಬರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಯಾವಾಗ? ಈಗ ತಾನೇ ಹಾಸ್ಪಿಟ್ಲಿಂದ ಫೋನ್ ಬಂದಿತ್ತು. ನಡೀ ಹೋಗೋಣ. ಈ ವಿಷಯ ಲಕ್ಷ್ಮತ್ ಸರ್ಗೂ ಲೀಲಾವತಿ ಅಮ್ಮಗೂ ಗೊತ್ತಾ? ಅಯ್ಯೋ, ಅವ್ರು ಆಲ್ರೆಡಿ ಹಾಸ್ಪಿಟಲ್ ಇದಾರಕ್ಕ. ಬಾ, ಈಗಲೇ ಹೋಗೋಣ. ಯಾಕಕ್ಕ, ಏನಾಯ್ತು? ಐಶ್ವರ್ಯ, ನಾನೇನಕ್ಕೆ ಬರಲಿ? ಹೋಗೋರೆಲ್ಲ ಹೋಗಾಗಿದೆಯಲ್ಲ. ಅದು ಅಲ್ಲದೆ ನಾನು ನಿಮ್ಮನೆ ಕೆಲ್ಸದವಳು, ಅಲ್ಲಿಗೆ ಬಂದರೆ ಚೆನ್ನಾಗಿರುತ್ತಾ? ಅಕ್ಕ, ಪಾಪ ಬಾಬು ಅಲ್ಲಿ ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಏನಕ್ಕ ನೀನು? ಅದು ಯಾಕೆ ಅವರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಏನು? ಐಶ್ವರ್ಯ, ಬಾಬುಗೆ ಗಜಲಕ್ಷ್ಮಿನ ಮದುವೆ ಆಗೋದು ಇಷ್ಟ ಇರಲಿಲ್ಲ, ಅದಕ್ಕೆ ಹೀಗೆಲ್ಲ ಮಾಡಿದ್ದಾನೆ ಅನಿಸ್ತಾ ಇದೆ. ನನ್ನ ಹತ್ರ ಬಂದು ಏನಾದರೂ ಸಹಾಯ ಮಾಡು ಅಂತ ಕೇಳ್ಕೊಂಡಿದ್ದ. ನಾನೇನು ಮಾಡಬೇಕಾಗಿತ್ತು ಹೇಳು. ಅಯ್ಯೋ, ನೀನಾದರೂ ಅವ್ರಿಗೆ ಸಮಾಧಾನ ಮಾಡೋಕ್ಕಾಗ್ಲಿಲ್ವಾ? ನಾನೇನು ಅಂತ ಸಮಾಧಾನ ಮಾಡಲಿ ಐಶ್ವರ್ಯ? ನಿಮಗೆ ಯಾವ ಥರ ಹುಡುಗಿ ಇಷ್ಟ ಅಂತ ನಿಮ್ಮ ಅಮ್ಮನ ಹತ್ರ ಹೇಳಿ, ಅದೇ ಥರ ಹುಡುಗಿನ ಮದುವೆ ಆಗಿ ಅಂತ ಹೇಳಿದೆ. ಸರಿ ಬಿಡು, ಈಗ ಇದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ಟೈಮ್ ಇಲ್ಲ. ಅವ್ರೇನು ಅನಾಹುತ ಮಾಡ್ಕೊಂಡಿದಾರೋ ಏನೋ, ನಾವು ಈಗಲೇ ಹಾಸ್ಪಿಟ್ಲಿಗೆ ಹೋಗೋಣ. ಬಾ, ಸದ್ಯಕ್ಕೆ ಆ ಜೀವಕ್ಕೆ ಏನೋ ಅಪಾಯ ಆಗದಿದ್ರೆ ಅಷ್ಟೇ ಸಾಕು. ನಡಿ, ಒಂದು ನಿಮಿಷ ಐಶ್ವರ್ಯ. ಕಾಂತಿ ಅಕ್ಕನ ಹಾರೈಕೆನೆ ಬಾಬುನ ರಕ್ಷಿಸುತ್ತೆ. ನಡಿ ಐಶ್ವರ್ಯ, ಹೋಗೋಣ. ಸರಿ ನಡಿ, ಬಾ. ಸೊ ಓ ಪುಷ್ಪ, ನಾ ಹೇಳಿದ ಕೆಲಸ ಏನು ಮಾಡಿದೆ? ಸರ್, ಅದು ನಾ ಹೇಳ್ದಾಗೆ ಮಾಡಿದೆ ತಾನೆ? ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಆಲೋಚನೆನ ಬಿಟ್ಬಿಟ್ಟೆ ತಾನೆ? ಇಲ್ಲ ಸರ್. ಮತ್ತೆ ಇಷ್ಟು ದಿನ ಆ ಹುಡುಗ ಮಾತ್ರ ಒಪ್ಕೊಂಡಿದ್ದ, ಈಗ ಹುಡುಗನ ಮನೆಯವರು ಒಪ್ಕೊಂಡಿದ್ದಾರೆ. ಮನೆಯವರು ಒಪ್ಕೊಂಡ್ರ? ಹೌದು ಸರ್, ಮದುವೆ ಮಾತುಕತೆ ಎಲ್ಲ ನಡೆದಿದೆ. ದೇವ್ರ ದಯದಿಂದ ಈ ಮದುವೆ ಒಂದು ನಡೆದ್ಬಿಟ್ರೆ ಸಾಕು. ಅಲ್ಲ ಪುಷ್ಪ, ನಿಮ್ಮ ಗಂಡನ ಗತಿ? ಯಾರು ಸರ್? ಈಗ ಮದುವೆ ಆಗ್ತಿದ್ದಾನಲ್ಲ ಹರೀಶನ. ಅವನಲ್ಲ,
ಆ ನಿನ್ ಮೊದಲನೇ ಗಂಡ? ಓ, ಆ ಹಳೆ ಗಂಡನ? ಆ ಹಳೆ ಗಂಡಂಗೆ ಒಂದ್ ದೀರ್ಘ ತಂಡ ನಮಸ್ಕಾರ ಹಾಕಿ ಹೋಗ್ತೀನಿ ಸರ್. ಅಷ್ಟೇನಾ? ಇನ್ನೇನ್ ಸರ್, ಹೊಸ ಬಟ್ಟೆ ಸಿಕ್ಕಾಗ ಯಾರಾದ್ರೂ ಹಳೆ ಬಟ್ಟೆ ಹಾಕೋತಾರ? ಇದೇನ್ ಪುಷ್ಪ, ಮದುವೆ ಆದ ಗಂಡನ್ನ ಯಾರಾದ್ರೂ ಬಟ್ಟೆ ತರ ಬದಲಾಯಿಸ್ತಾರ? ಕೆಲ್ಸಕ್ ಬಾರ್ದೇ ಇರೋ ಗಂಡ ಊರೆಲ್ಲ ತಿರ್ಗಾಡ್ಕೊಂಡಿದ್ರೆ ಅವನಿಗೆ ಪೂಜೆನ ಮಾಡಕ್ಕಾಗತ್ತೆ? ಅಲ್ಲ ಪುಷ್ಪ, ಗಂಡ ಹೆಂಡತಿ ಸಂಬಂಧ ಅಂದ್ರೆ ಮೊಬೈಲ್ ಪೌಚ್ ಇದ್ದ ಹಾಗೆ ಸರ್. ಹಳೇದಾದ್ರೆ ತೆಗೆದ್ ಬಿಸಾಕಿ ಹೊಸದ್ ಹಾಕೋಬೇಕು. ಪುಷ್ಪ, ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಆತರ ಕೇವಲವಾಗಿ ಮಾತಾಡ್ಬೇಡ. ಹಲೋ ರೀ ಬಾಬು, ಅವ್ರು ನಿದ್ದೆ ಮಾತ್ರ ತಗೊಂಡ್ಬಿಟ್ಟಿದ್ದಾರೆ. ನಾವಿಲ್ಲೇ ಫೋರ್ಟಿಸ್ ಹಾಸ್ಪಿಟಲ್ ಅಲ್ಲಿ ಇದ್ದೀವಿ. ಸರಿ ಆಯ್ತು, ಅದೇನಿದೆಯೋ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಾ, ಅಲ್ಲೇ ಸಿಗ್ತೀನಿ. ಅಯ್ಯೋ, ನೀವು ಇಲ್ಲಿಗೆ ಬಂದ್ಬಿಡಿ. ನಾನು ಯಾಕೆ ಬರಲಿ ಐಶ್ವರ್ಯ? ನಾ ಹೇಳದ್ನಲ್ಲ, ಬಾಬು ವಿಷಯಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ನಾನು ಅಲ್ಲಿಗೆ ಬರಲ್ಲ. ಅಲ್ಲ ರೀ, ವಿಷಯ ಬೇರೆನೇ ಇದೆ. ಪ್ಲೀಸ್ ನೀವು ಬೇಗ ಬಂದ್ಬಿಡಿ ಪ್ಲೀಸ್. ಹಲೋ 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 ಐಶ್ವರ್ಯ, ಏನಾಯ್ತು ಸರ್? ಇಂತೆ ಮಾತ್ರೆ ತಗೊಳ್ದೆ ವಿಷ ತಗೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಅಮ್ಮ, ಗಾಯತ್ರಿ ಆಂಟಿ ಹೇಗಿದ್ದಾರೆ ಈಗ? ಗಾಯತ್ರಿ ಪರವಾಗಿಲ್ಲಮ್ಮ, ಚೇತರಿಸ್ಕೊಳ್ತಾ ಇದ್ದಾಳೆ. ಮತ್ತೆ ಬಾಬು? ಬಾಬುನೇ ಅದೇನೋ ಕಾಂತಿ ಕಾಂತಿ ಅಂತ ಬಡಬಡಿಸ್ತಾ ಇದ್ದಾನೆ. ಅವನೇನೋ ಕಾಂತಿ ಹತ್ರ ಮಾತಾಡ್ಬೇಕಂತೆ. ಕಾಂತಿ, ಬಾಬು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಇದ್ದಾನೆ, ಇಲ್ಲೇ ವಾರ್ಡ್ನಲ್ಲಿದ್ದಾನೆ, ಹೋಗಿ ಮಾತಾಡಿಸ್ಕೊಂಡ. ಸರಿ, ಅಶೋಕ್ ಮಲ್ಕೊಳ್ಳಿ ಪರವಾಗಿಲ್ಲ. ಪರವಾಗಿಲ್ಲ ಕಾಂತಿ, ತುಂಬ ಥ್ಯಾಂಕ್ಸ್. ಏನಿದೆಲ್ಲ ಹುಡುಕಾಟ, ಯಾವುದಕ್ಕೋಸ್ಕರ ಇದೆಲ್ಲ? ಏನಾದರೂ ಹೆಚ್ಚು ಕಮ್ಮಿ ಆಗಿ ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ದಿದ್ರೆ? ನನಗೇನು ಆಗಲ್ಲ ಕಾಂತಿ. ತಲೆ ಗಟ್ಟಿ ಇದೆ ಅಂತ ಹೇಳಿ ಬಂಡೆಗೆ ಹೋಗಿ ಗುದ್ಕೊಳ್ಳೋದಕ್ಕಾಗತ್ತಾ? ಸಾಯಕ್ಕೆ ಹೋದವರು ಆಕಸ್ಮಿಕವಾಗಿ ಬದುಕು ಬಂದರೆ ಅವರೆಲ್ಲ ಹೇಳೋ ಮಾತೇ ಇದು. ಇಲ್ಲ ಕಾಂತಿ, ಕೆಲವ್ರನ್ನ ಕೆಲವ್ರ ಆಶೀರ್ವಾದ ಕಾಪಾಡುತ್ತೆ, ಕೆಲವ್ರನ್ನ ಕೆಲವರ ಪ್ರೀತಿ ಉಳಿಸುತ್ತೆ. ನನ್ನ ವಿಷಯದಲ್ಲಿ ಹಾಗೆ ಎರಡೂ ಸೇರಿ ನನ್ನನ್ನು ಬದುಕಿಸಿತ್ತು. ಆಫೀಸ್ನಲ್ಲಿ ನಾನು ಆಡಿದ ಮಾತು ಕೇಳಿ ನೀನು ಒಪ್ಕೋತೀಯ ಅಂತ ಅಂದ್ಕೊಂಡಿರಲಿಲ್ಲ, ಕೋಪ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೆ. ಹಾಗೇ ನೋಡಿ, ನೀವು ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡಿ, ಆಯಾಸ ಆಗುತ್ತೆ. ರೆಸ್ಟ್ ತಗೊಳ್ಳಿ ಅಂತ ಡಾಕ್ಟರ್ ಹೇಳಿದಾರೆ ತಾನೆ, ಮಲ್ಕೊಳ್ಳಿ. ನಾನು ತುಂಬ ಅದೃಷ್ಟವಂತ ಕಾಂತಿ. ಯಾಕೆ? ಎಲ್ಲ ಗೊತ್ತಿದ್ದು ಕೇಳ್ತಿಯಲ್ಲ ಕಾಂತಿ, ತಮಗೆ ಗೊತ್ತಿರೋ ವಿಷಯನ ಇನ್ನೊಬ್ಬರ ಬಾಯಲ್ಲಿ ಕೇಳೋದೇ ಖುಷಿ ಅನಿಸುತ್ತೆ ಹೆಣ್ಮಕ್ಳಿಗೆ. ನನಗೆ ಗೊತ್ತು ಕಾಂತಿ, ನಾನೊಬ್ಬ ಅಯೋಗ್ಯ, ಆದರೆ ನೀನು ನನ್ನ ಪಾಲಿಗೆ ದೇವತೆ. ಅದೆಲ್ಲ ಈಗ ಯಾಕೆ? ನನ್ನನ್ನು ಮನುಷ್ಯನಾಗಿ ಮಾಡಿದವಳು ನೀನು, ಈಗಲಾದರೂ ಒಪ್ಕೊಂಡಿಯಲ್ಲ, ಅದಕ್ಕೆ ಥ್ಯಾಂಕ್ಸ್. ನಿಜವಾಗ್ಲೂ ಒಪ್ಕೊಂಡಿದೀಯ ಅಲ್ವಾ ಕಾಂತಿ? ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲ ಅಂತ ಹೇಗೆ ಹೇಳಿ? ನೀವು ಬದಲಾಗಿದ್ದೀನಿ ಅಂತ ಹೇಳಿದ್ಮೇಲೂ ನಾನು ಒಪ್ಕೊಳ್ದೇ ಇರೋದಕ್ಕಾಗತ್ತಾ? ಹೀಗೆ ಒಳ್ಳೆಯವನಾಗಿರಿ. ಸರಿ, ನೀವು ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋಣ. ಏನು ಹೇಳಿದ್ಮ್ಮ? ಏನು ಇಲ್ಲ ಸರ್, ಆರೋಗ್ಯದ ವಿಚಾರ ಅಷ್ಟೇ. ಇಲ್ಲ ಬಾ, ನಾವು ನೋಡ್ಕೊಂಡು
ಏನಂತೆ, ಏನಾದರೂ ಪ್ರಾಬ್ಲಮ್ಮಾ? ಸಮಸ್ಯೆ ಈಗಿಂದಲ್ಲ ಐಶ್ವರ್ಯ, ತುಂಬ ದಿನದ್ದು. ಅಂದ್ರೆ ಐಶ್ವರ್ಯ, ಈ ಬಾಬು ಮೊದಲೆಲ್ಲ ಹೀಗಿರ್ಲಿಲ್ಲ. ತುಂಬ ಕೆಟ್ಟ ವರ್ತಿಸ್ತಿದ್ದ. ಒಂದಿನ ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು, ನಿನ್ ಗಂಡ ಯಾರು ಅಂತ ಕೇಳ್ಬಹುದಾ? ಚೆನ್ನಾಗಿ ಜಾಡಿಸ್ದೆ, ಹಿಡ್ದಿದ್ ಭೂತ ಎಲ್ಲ ಹೊರಟೋಯ್ತು. ಅವತ್ತಿಂದ ಒಂದ್ ಸಣ್ಣ ಮಗು ತರ ನಾನು ಬದಲಾಗಿದ್ದೀನಿ, ಒಪ್ಪು ಅಂತ ಹೇಳಿ ನನ್ನ ಹಿಂದೆ ಬಿದ್ದಿದ್ದಾನೆ. ಆಮೇಲೆ ಐಶ್ವರ್ಯ, ಅವನು ಬದಲಾಗಿದ್ದಾನೆ ಅಂತ ನಾನು ಒಪ್ಕೋಬೇಕಂತೆ. ಆಗ ಅವನಿಗೆ ಸಂತೋಷನಂತೆ. ಒಟ್ಟಿನಲ್ಲಿ ಅವನು ಬದಲಾಗಿದ್ದಾನೆ ಅಂತ ನಾನು ಒಪ್ಕೋಬೇಕು. ಒಪ್ಕೊಂಡೆ ಅಷ್ಟೇ. ಬಾಬು ಚಿಕ್ಕಪ್ಪ. ಏ ಮಲ್ಕೋ, ಪರವಾಗಿಲ್ಲ ಚಿಕ್ಕಪ್ಪ. ಚಿಕ್ಕಪ್ಪ ಅವಳು ಒಪ್ಕೊಂಡ್ಬಿಟ್ಟು. ಚಿಕ್ಕಪ್ಪ ಏನಂತ ಒಪ್ಕೊಂಡ್ಲು? ನನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ಲು ಚಿಕ್ಕಪ್ಪ. ಇಸ್ ಇಟ್? ಒಪ್ಪೇ ಏನ್ ಮಾಡ್ತಾಳೆ, ಒಪ್ಪೇ ಒಪ್ತಾಳೆ. ಶ್ರೀಮಂತರ ಮನೆ ಬಂಗ್ಲೆ ಕಾರು ವರ್ಷ ಪೂರ್ತಿ ತಿಂದ್ರು ಒಂದು ಇಂಚು ಕರಗದೇ ಇರೋ ಆಸ್ತಿ ನಿನ್ನಂತ ಗಂಡ ಸಿಗ್ಬೋದು ಅಂತ ಅವಳು ಕನಸಲ್ಲೂ ಯೋಚಿಸಿರೋದಿಲ್ಲ. ಇಲ್ಲ ಚಿಕ್ಕಮ್ಮ, ಕಾರು ಆಸ್ತಿಗೆ ಆಸೆ ಪಟ್ಟು ಮದುವೆ ಒಪ್ಕೊಳ್ಳೋ ಹುಡುಗಿ ಅಲ್ಲ ಅವಳು. ಸಾಕು ಸುಮ್ಮನೆ ಇರ, ಅವಳ ವಯಸ್ಸನ್ನ ದಾಟಿ ಬಂದಿದ್ದೀನಿ ನಾನು. ನನಗೆಲ್ಲ ಅರ್ಥವಾಗುತ್ತೆ. ಇಲ್ಲಿ ಅವಳ ತೀರ್ಮಾನ ಅಲ್ಲ ಮುಖ್ಯ, ನಿನ್ನ ತೀರ್ಮಾನ. ನೀವು ಅವಳು ವಯಸ್ಸನ್ನ ದಾಟಿದ್ರಿ ಚಿಕ್ಕಮ್ಮ, ಆದರೆ ಅವಳ ಮನಸ್ಸನ್ನು ನೋಡಿಲ್ಲ. ಚಿಕ್ಕಮ್ಮ ಅವಳು ಸಾಮಾನ್ಯ ಹುಡುಗಿ ಅಲ್ಲ, ಅಪರಂಜಿ ಅಪರಂಜಿ ಅವಳು. ಅವಳು ನನ್ನನ್ನು ಮದುವೆ ಆಗ್ತೀನಿ ತಪ್ಕೋಬೇಕಾದ್ರೆ ನಾನು ಪುಣ್ಯ ಮಾಡಿರಬೇಕು. ತೀರ್ಮಾನ ಹೇಳೋ ಸ್ಥಾನದಲ್ಲಿರೋದು ನಾನಲ್ಲ, ಅವಳು. ಇದ್ರಲ್ಲಿ ತೀರ್ಮಾನ ತಗೊಳ್ಳೋಂಥದ್ದೇನಿದೆ ಐಶ್ವರ್ಯ? ಪಾಪ ಅನ್ನಿಸ್ತು, ಅದಕ್ಕೆ ಒಪ್ಕೊಂಡೆ. ಏನಂತ ಬದಲಾಗಿದ್ದಾನೆ ಅಂತ? ನಾನು ಬದಲಾಗಿದ್ದೀನಿ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ, ನಾನು ಒಳ್ಳೆಯವನಾಗಿದ್ದೀನಿ ಅಂತ ಸಾಧಿಸ್ ತೋರಿಸ್ತೀನಿ ಅಂತ ಹೇಳಿದ್ದ. ಹಾಗಾದರೆ ನಿಜವಾಗ್ಲೂ ಅವನು ಬದಲಾಗಿದ್ದಾನೆ ಅಂತ ನಿಂಗೆ ಅನಿಸ್ತಾ? ಖಂಡಿತವಾಗ್ಲು, ಸಾಕಷ್ಟು ಬದಲಾಗಿದ್ದಾನೆ. ಅದಕ್ಕೆ ನೀನು ಬದಲಾಗಿದ್ಯಾ ಅಂತ ಒಪ್ಕೊಂಡು ಬಂದೆ.